ನುಚಿತಾಪುರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮೋದಿ ರ್ಯಾಲಿ ನಡೆಸುವುದಕ್ಕೆ ಹಿಂದೇಟನ್ನು ಹಾಕಿದ್ರ ಅನ್ನುವಂತ ಒಂದು ಪ್ರಶ್ನೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಿಂದಲೂ ರ್ಯಾಲಿ ನಡೆಸುವುದಕ್ಕೆ ಹಿಂದೇಟನ್ನು ಹಾಕಲಾಗ್ತಾ ಇದೆ ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮೋದಿ ರ್ಯಾಲಿ ನಡೆಸುವುದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದು ರಾಜ್ಯ ಬಿಜೆಪಿ ನಾಯಕರು ಕೂಡ ರ್ಯಾಲಿಯನ್ನು ನಡೆಸುವುದಕ್ಕೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಈ ಹಿಂದೆ ಮುಜುಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳಗಾಗಿದ್ರು ನಾಗಮಂಗಲದ ಫೈಟ್ ರವಿಗೆ ನಮೋ ಕೈ ಮುಗಿದ್ರು ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಮೇ 6 ರಂದು ಮಣಿಕಂಠ ರಾಠೋಡ್ ಪರವಾಗಿ ರ್ಯಾಲಿ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ ಈ ರ್ಯಾಲಿಗೆ ತೆರಳುವುದಕ್ಕೆ ರಾಜ್ಯದ ಬಿಜೆಪಿ ನಾಯಕರೇ ಹಿಂದೇಟನ ಹಾಕ್ತಾ ಇದ್ದಾರೆ ಮಣಿಕಂಠ ರಾಠೋಡ್ ವಿರುದ್ಧ ಸಾಕಷ್ಟು ಕ್ರಿಮಿನಲ್ ಕೇಸ್ ಗಳಿದೆ ರೌಡಿ ಶೀಟರ್ ಪರ ಮೋದಿ ಪ್ರಚಾರ ನಡೆಸಿದ್ರು ಅಂತ ಹೇಳಲಾಗುತ್ತೆ ಒಂದು ವೇಳೆ ಅವರು ಪ್ರಚಾರಕ್ಕೆ ಬಂದ್ರೆ ಟಿಕೆಟ್ ಕೊಟ್ಟಾಗ್ಲೇ ಸಾಕಷ್ಟು ಟೀಕೆಯನ್ನ ಜೆಡಿಎಸ್ ಆಗಿ ಕಾಂಗ್ರೆಸ್ ಮಾಡಿದನ್ನ ಗಮನಿಸಬಹುದು ಮಣಿಕಂಠನ ಪರ ರ್ಯಾಲಿ ಮಾಡಿದ್ರೆ ಮೋದಿ ವರ್ಚಸ್ಸಿಗೆ ಡ್ಯಾಮೇಜ್ ಆಗುವಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ರ್ಯಾಲಿಯನ್ನ ನಡೆಸುವುದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮೇ 6 ರಂದು ಚಿತ್ತಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡ್ ಅವರ ಒಂದು ರ್ಯಾಲಿ ಕೂಡ ನಡೆಯುತ್ತೆ ಆ ರ್ಯಾಲಿಗೆ ಈಗ ಬಿಜೆಪಿ ನಾಯಕರು ಜೊತೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರೋದು ಡೌಟ್ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಮಣಿಕಂಠ ರಾಠೋಡ್ ರೌಡಿ ಶೀಟರ್ ಹಾಗೆ ಸಾಕಷ್ಟು ಕ್ರಿಮಿನಲ್ ಆರೋಪವನ್ನ ಹೊಂದಿರುವಂತ ಅಭ್ಯರ್ಥಿ ಹೀಗಾಗಿ ಮತ್ತೊಮ್ಮೆ ರೌಡಿ ಶೀಟರ್ ಪರವಾಗಿ ಮೋದಿ ಕ್ಯಾಂಪೇನ್ ನಡೆಸಿದ್ರು ಅನ್ನುವಂತ ಕಳಂಕ ಹೊರಬೇಕಾಗುತ್ತೆ ಒಂದು ವೇಳೆ ಅವರು ಕ್ಯಾಂಪೇನ್ ಗೆ ಬಂದ್ರೆ ಹಾಗಾಗಿ ಅವರ ಏನು ಪ್ರಚಾರಕ್ಕೆ ಅಥವಾ ಅವರ ಪರವಾಗಿ ಮತಬೇಟೆ ಆಡುವುದಕ್ಕೆ ಸ್ವತಃ ಬಿಜೆಪಿ ನಾಯಕರುಗಳು ಹಿಂದೇಟನ್ನು ಹಾಕ್ತಿದ್ದಾರೆ इन बैंक मत डीटेल्स को नम प्रतिनिधि राघवेंद्र राघवेंद्र इलीग ರಾಠೋಡ್ ಅವರಿಗೆ ಟಿಕೆಟ್ ಸಿಕ್ತಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ಈಗ ಪ್ರಚಾರ ಮಾಡುವುದಕ್ಕೂ ಕೂಡ ಹಿಂದೇಟನ ಹಾಕ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಒಂದು ವೇಳೆ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವಾ ಅನ್ನುವಂತ ಪ್ರಶ್ನೆಯೂ ಮೂಡುತ್ತೆ ಖಂಡಿತವಾಗಿ ಲಿನಶ ಅಂತ ಒಂದು ಪ್ರಶ್ನೆ ಇದೀಗ ಕಾಟಾಡತಕ್ಕಂತದ್ದು ಬಿಜೆಪಿ ವಲಯದಲ್ಲಿ ಯಾಕಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ನ ಕೆಲವೊಂದಿಷ್ಟು ನಾಯಕರ ಮೇಲೂ ಸಹ ವಾಗ್ದಾಳಿಯನ್ನ ಮಾಡ್ತಾರೆ ಕೆಲವೊಂದಿಷ್ಟು ಕೇಸ್ ಗಳಿರತಕ್ಕಂತಹ ನಾಯಕರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಆದ್ರೆ ಬಿಜೆಪಿ ಲೇನೇ ಕೆಲವೊಂದಿಷ್ಟು ಮಂದಿಗೆ ಕೇಸ್ ಗಳಿರತಕ್ಕಂತಹ ಕ್ಯಾಂಡಿಡೇಟ್ ಗಳಿಗೆ ಟಿಕೆಟ್ ಅನ್ನು ಕೊಟ್ಟಿರತಕ್ಕಂತದ್ದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರತಕ್ಕಂತದ್ದು ಇನ್ನು ಪ್ರಮುಖವಾಗಿ ಚಿತ್ತಾಪುರದ ಬಿಜೆಪಿ ಕ್ಯಾಂಡಿಡೇಟ್ ಸುಮಾರು 36 ವರ್ಷದ ಯುವಕ ಈತನ ಮೇಲೆ ಸುಮಾರು 36 ವರ್ಷಕ್ಕೆನೇ 20 ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರತಕ್ಕಂತದ್ದು ಹೀಗಾಗಿ ಈತನ ವಿರುದ್ಧ ಈಗ ಬಿಜೆಪಿ ನಾಯಕರೇನೇ ಪ್ರಚಾರ ಮಾಡೋದಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಹ ಸಿಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಮೇ 6ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ತಾಪುರದಲ್ಲಿ ರೋಡ್ ಶೋವನ್ನು ಮಾಡಬೇಕಾಯ್ತು ಆದರೆ ಇದೀಗ ಏನು ಆಗ್ತಕ್ಕಂತಹ ಮುಜುಗರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಹಿಂದೆ ಮಂಡ್ಯದಲ್ಲಿ ಇವರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಪೆರಟ ರವಿ ಅವರಿಗೆ ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಹ ನಮಸ್ಕಾರವನ್ನ ಮಾಡಿದ್ರು ಇದು ಸಾಕಷ್ಟು ಒಂಥರ ಮುಜುಗರಕ್ಕೂ ಸಹ ಬಿಜೆಪಿಗೆ ಕಾರಣವಾಗಿತ್ತು ಈ ನಿಟ್ಟಿನಲ್ಲಿ ಇಂತಹ ಮುಜುಗರಗಳು ಯಾವುದೇ ಕಾರಣಕ್ಕೂ ಸಹ ಮುಂದೆ ಆಗಬಾರದು ಪಕ್ಷದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಸಹ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರತಕ್ಕಂಥ ಬಿಜೆಪಿ ಇದೀಗ ಮೋದಿ ಅವರ ರೋಡ್ ಶೋ ಏನಿದೆ ಅದನ್ನ ಬಹುತೇಕ ಕ್ಯಾನ್ಸಲ್ ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ ಮತ್ತೆ ರಾಜ್ಯದ ಪ್ರಮುಖ ನಾಯಕರು ಸಹ ಆ ರೋಡ್ ಶೋ ಅಲ್ಲಿ ಭಾಗವಹಿಸುತ್ತಾರೆ ಯಾಕಂದ್ರೆ ಒಬ್ಬ ರೌಡಿ ಶೀಟರ್ ಮತ್ತೆ ಸಾಕಷ್ಟು ಪ್ರಕರಣವನ್ನು ಹೊಂದಿರತಕ್ಕಂತಹ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಯ ಪರ ನಾವು ಕ್ಯಾಂಪೇನ್ ಮಾಡಿದ್ದಾದಲ್ಲಿ ಅದು ನೆಗೆಟಿವ್ ಹೋಗುತ್ತೆ ಮತದಾರರಿಗೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ದಿನೇಶ್